ಸಿಂಗ್ ಗೋವಿಂದರಾಜ್ ಅವರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೇಕಂತ ಹೇಳಿ ಎಲ್ಲರ ಪರವಾಗಿ ಕೇಳಿಕೊಳ್ತಿದ್ದೇನೆ. ಗಿರಡ್ಡಿ ಗೋವಿಂದರಾಜ್ ಹಿರಿಯರೇ ಮತ್ತು ಸ್ನೇಹಿತರೆ, ಬಹುಶಃ ಯೋಗ ಯೋಗ ಅಂತಂದರೆ ಇದು ಅಂತ ಕಾಣಿಸ್ತದೆ. 2 ವರ್ಷಗಳ ಹಿಂದೆ ಇಲ್ಲಿ ಸಲಸಂಗಿ ಗೆಳೆಯರ ಪ್ರತಿಷ್ಠಾನದಿಂದ ಪ್ರಶಸ್ತಿ ಪಡೆದಂಥವ್ರಿಗೆ ಪ್ರಶಸ್ತಿ ಕೊಡೋದಕ್ಕಂತೆ ಬಂದಿದ್ದೇನೆ. 2 ವರ್ಷದ ನಂತರ ತಗೊಳ್ಳೋದಕ್ಕೆ ಬಂದಿದ್ದೇನೆ. ಇದು ನನ್ನ ಅನುಭವಕ್ಕೆ ಬಂದಿರೋದು ಮೊದಲನೇ ಸಂಗತಿ ಏನಲ್ಲ, 4-5 ಸಲ ಚೇಂಜ್ ಆಗಿದೆ. ಹೀಗಾಗಿ ನಾನು ಏನು ಅನಿಸುತ್ತೆ, ಎಷ್ಟೋ ಸಲ ಈ ಪ್ರಶಸ್ತಿ ಕೊಡೋದಕ್ಕೆ ನನ್ನನ್ನು ಕರೀತಾ ಇದ್ದಾರೆ ಅಂತಂದರೆ ನಾನು ಪ್ರಶಸ್ತಿ ಪಡ್ಕೊಳ್ಳೋದನ್ನು ಮೀರಿ ಹೋಗಿಬಿಟ್ಟಿದ್ದೀನಿ, ಇನ್ನೇನು ಪ್ರಶಸ್ತಿ ಕೊಡಬೇಕಾದ ಅವಶ್ಯಕತೆ ಇಲ್ಲ ಇವರಿಗೆ ಅಂತ ತಿಳ್ಕೊಂಡಿರಬೇಕು ಜನ. ಹಾಗೇ ಸ್ವಲ್ಪ ದಿವಸ ಬಿಟ್ಟು ಮತ್ತೆ ನನಗೆ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕುವೆಂಪು ಭಾಷಾಭಾರತೀಯ ಅನುವಾದ ಕಡೆಯಿಂದ ಬಂದಂಥ ಒಂದು ಬಹುಮಾನ ಆಗಲಿ, ಪಿ ಎಚ್ ಶ್ರೀಧರ್ ಅವರ ಪ್ರಶಸ್ತಿಯಾಗಲಿ, ಗೌರೀಶ್ ಕಾಯ್ಕನ, ಹೀಗೆ ನಾನು ಕೊಟ್ಟು ಬಂದು ಸ್ವಲ್ಪ ದಿವಸದ ನಂತರ ನನಗೆ ಬಂದಿರುವಂಥ ಇದು ಪ್ರಶಸ್ತಿ ಬಹಳ ಸಂತೋಷ. ಅಂದರೆ ಇನ್ನು ಮೇಲೆ ನಾನು ಮುಖ್ಯ ಅತಿಥಿಯಾಗಿ ಹೋಗಿ ಕೊಟ್ಟ ಮೇಲೆ ಪ್ರಶಸ್ತಿ ಬರಬಹುದು ಅಂತ ನಿರೀಕ್ಷೆ ಮಾಡಬಹುದು. ಬೇರೆ ಬಹಳ ಸಂತೋಷದಿಂದ ನಾನು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀನಿ. ಬಹಳ ದಿವಸದ ಹಿಂದೆ ಮೊದಲು ಜನರು ತೀರಿಕೊಂಡ ಸ್ವಲ್ಪ ದಿವಸದ ನಂತರ ಇನ್ನೂ ಒಂದು ಸಮಾಧಿ ಹಸಿಹಸಿಯಾಗಿ ಇತ್ತು. ಆವಾಗ ಒಂದು ಸಲ ಹಸಿರಿಗೆ ಹೋಗಿ ಆಮೇಲೆ ಸುಮಾರು 50-60 ವರ್ಷದ ನಂತರ 2 ವರ್ಷದ ಹಿಂದೆ ಮತ್ತೆ ಹಸಿರಿಗೆ ಹೋಗಿ ಅಷ್ಟೊಂದು ಬದಲಾವಣೆಗಳಾಗಿ ಅಂತ ನಿಜವಾಗಿ ಆಶ್ಚರ್ಯನೇ. ಒಂದು ಬದಲಾವಣೆ ಅಂತಂದರೆ ಅಲ್ಲಿ ಹಲಸಂಗಿಯಲ್ಲಿದ್ದಂಥ ನವಿಲುಗಳು ಈಗ ಅಲ್ಲಿ ನವಿಲು ಅಲ್ಲಿ ಇಲ್ಲ. ಹಾಗೆ ಅದೊಂದು ಹಳ್ಳ ಇತ್ತು, ಅವಾಗ ಹರಿತಾ ಇತ್ತು ಅದು ಹಸಿಗಳಿಗೂ ಕೂಡ. ಈಗ ಅದು ಹಳ್ಳ ಇದ್ದಂಥ ಕುರುತು ಕುಡಿಸಿದ ಹಾಗೆ ಅದು ಕಳಿಸಿ ನಮಗೆ ಎಷ್ಟೋ ನದಿಗಳೇ ಬತ್ತು ಹೋಗೋವು. ಈಗ ಹಳ್ಳದ ಪ್ರಶ್ನೆ ಏನು ಇಲ್ಲೇ ಇಲ್ಲ ಅಂತ ಕಾಣುತ್ತೆ. ಅದರ ಪರವಾಗಿ ಅಲ್ಲಿ ಬಂದಿರುವಂಥ ಬೆಳೆಗಳು ಸಮೃದ್ಧಿ ಏನು ನೋಡಿ ಅಂತಂದರೆ ಆರ್ಥಿಕವಾಗಿ ಆಗಿರುವಂಥ ಪ್ರಗತಿಯೂ ಕೂಡ ಕಾಣ್ತದೆ. ವಿದ್ಯಾ ದೃಷ್ಟಿಯಿಂದ ಊರು ಬೆಳೆದಿರೋದು, ಹಾಗೇ ನಾವು ಹಿರಿಯಲು ಓಣಿ ಅಲ್ಲಿ ಇಲ್ಲಿ ಸುತ್ತಮುತ್ತಲು ಅನೇಕ ಪ್ರದೇಶಗಳನ್ನು ಅಡ್ಡಾಡಿಕೊಂಡು ಹೋದಂಥ ಒಂದು ಸಂದರ್ಭ ಇದೆ. ಈಗ ಈ ಪ್ರಶಸ್ತಿ ಬಂದದ್ದು ನಮ್ಮ ವಿಮರ್ಶೆಯಾಗಿದ್ದಂಥ ಒಂದು ವಿಶೇಷವಾದಂಥ ಹೆಸರನ್ನು ಕೂಡ ಅದಕ್ಕೆ ಕೊಟ್ಟಿದ್ದ. ಸುಮಾರು 45-50 ವರ್ಷದಿಂದ ನಾನು ವಿಮರ್ಶೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಅದು ಈಗ ಒಂದು 80 ವರ್ಷದ ಹಿಂದೆ ನನಗೆ ಈ ವಿಮರ್ಶೆಯ ಬಗ್ಗೆನೇ ಒಂದು ರೀತಿಯ ಬೇಸರ ಶುರುವಾಗಿ ಇದು ಏನೋ ಒಂದು ಹೆಜ್ಜೆಗೆ ಬೀಳ್ತಾ ಇದೆ ಮತ್ತು ನಾವು ಸರಳವಾಗಿ ನಮ್ಮ ವಿಮರ್ಶೆಯನ್ನು ಬರೀತಾ ಇಲ್ಲ, ಭಾಳ ಜಡುಪು ಜಡುಪಾಗಿ ನಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ವಿ. ಎಷ್ಟೋ ಸಲ ನಾವು ಬರೋದು ವಿಮರ್ಶೆ ಅರ್ಥನೇ ಆಗಿದೆ ನಾವು ಅಂತನ್ನೋದಕ್ಕೆ ಶುರುವಾಗಿ ಇದು ನವೋದ ಕಾಲದಲ್ಲೇ ಆರಂಭವಾಗಿದೆ. ನವೋದಯದ ವಿಮರ್ಶಕರು ಹಾಗಿರಲಿ ಎಲ್ಲರಿಗೂ ತಿಳಿಯೋ ಹಾಗೆ ಬರೀತಾ ಇದ್ರು. ಸಾಧ್ಯವಾದಷ್ಟು ಪಾರಭಾಷಿಕ ಶಬ್ದಗಳನ್ನು ಬಳಸುವಂಥದ್ದು ಎಚ್ಚರದಿಂದ ಅವು ತಿಳಿಯೋ ಹಾಗೆ ಬಳಸ್ತಾ ಇದ್ದಾರೆ. ನವೋದ ಕಾಲದಲ್ಲಿ ಒಂದು 3-4 ಜನ ಅಂತ